ಹಾಯ್ ಗೈಸ್, ಎಲ್ರಿಗೂ ಗೈ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಎಲ್ಲರೂ ಹೆಂಗಿದ್ದೀರಾ? ಏನು ಸಮಾಚಾರಗಳು? ಏನಪ್ಪ ಈ ವಿಡಿಯೋ ಅಂತ ನೀವು ಯಾರ್ಯಾರು ಟೈಟಲ್ ತಮ್ಮನೇಲಿ ನೋಡಿರ್ತೀರಾ, ಕಮೆಂಟ್ ಹಾಕಿದ್ರು ಸ್ವಲ್ಪ ಜನ. ಬ್ರೋ, ಹೊಸದಾಗಿ ಪಾರೋಳ ಸಾಕೋರಿಗೆ ಯಾವ ಜಾತಿ ತರಬೇಕು, ಯಾವ ಥರ ನೋಡ್ಕೋಬೇಕು, ಛತ್ರಿ ಬೇಕಾ ಬ್ಯಾಡ್ವ, ಮತ್ತು ಇನ್ನೂ ಏನೇನೋ ಕೇಳಿದ್ರಿ. ಕಮೆಂಟಲ್ಲಿ ಅಬ್ಸರ್ವ್ ಮಾಡಿದ್ದಕ್ಕೆ ಸಿಕ್ತು. ಅದರಿಂದ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ, ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಯಾರ್ಯಾರು ಈ ವಿಡಿಯೋ ನೋಡ್ತಾಯಿದ್ದೀರಾ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸೆಕೆಂಡ್ ಚಾನಲ್ ಕೂಡ ಇದೆ, ಚೇತುಲ್ ಆಫ್ ಬಯನ್ಶೆಲ್ ಅಂತ ಇದೆ, ಅದನ್ನು ಬೇಕಾದರೆ ಸಬ್ಸ್ಕ್ರೈಬ್ ಹಾಕ್ಕೋಬೋದು. ಮತ್ತು ನಂದು ಗ್ರೂಪ್ ಲಿಂಕಲ್ಲಿ ಹಾಕಿರ್ತೀನಿ, ಒಂದೊಂದು ಟೈಮು ಜಾಯ್ನ್ ಆಗಂಗಿದ್ರೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ. ಓಕೆನಾ? ಓಕೆ ಗೈಸ, ಇವಾಗ ಡೈರೆಕ್ಟ್ ಸ್ಟಾರ್ಟ್ ಮಾಡೋಣ ಮ್ಯಾಟ್ರು. ಏನಪ್ಪ ಅಂದರೆ ಫಸ್ಟ್ ಆಫ್ ಆಲ್ ಇವಾಗ ಫಸ್ಟ್ ಟೈಮ್ ಸಾಕೋರಿಗೆ ಯಾವ ಜಾತಿ ಬೆಟರ್ ಅಂತ ಹೇಳಿದ್ರೆ, ಜಾತಿ ಬೆಟರ್ ಅನ್ನೋದಕ್ಕಿಂತ ಯಾವ ಪ್ರೈಸಲ್ಲಿ ತಂದರೆ ಒಳ್ಳೆಯದು ಅಂತ ಹೇಳ್ತೀನಿ. ಪ್ರೈಸ್ ವಿಚಾರಕ್ಕೆ ಬಂದರೆ 1000 to 1200 ಒಳಗಡೆ ಒಳ್ಳೆ ಇದನ್ನು ತೊಗೊಂಬನ್ನಿ. ಜಾತಿ ಮೇಲೆ ಬೇಡ, ಜಾತಿ ನೀವು ಯಾವ್ದಾನ ತೊಗೊಂಬನ್ನಿ. ಇಲ್ಲ ಕಮ್ಮಿಗೆ ಸಿಗ್ತಾ ಸಬ್ಜಾನೆ, ಇಲ್ಲ ಯಾವುದು ಕಮ್ಮಿಗೆ ಸಿಕ್ಕಿಲ್ವ ಚೀನಿ ಇಲ್ಲ ತಾರ, ಆ ಥರ ಕಮ್ಮಿ ರೇಟಿಗೆ ತೊಗೊಬರ್ಬೇಕು ಸ್ಟಾರ್ಟಿಂಗು. ಅದರಲ್ಲಿ ಒಂದು 2 times 3 times ಪಟ್ಟ ತಗ್ಸಿ ಆದಮೇಲೆ ಆ ಮರಿಗಳನ್ನೆಲ್ಲ ಸ್ವಲ್ಪ ಮಾರ್ಕೊಂಡು ಆಮೇಲೆ ಒಳ್ಳೊಳ್ಳೆ ಜೊತೆ ಲಾಂಗ್ ಟೈಮ್ ಆರೋದು ಪಲ್ಟಿ ಹೊಡೆಯೋ ಅಕ್ಕಿಗಳು, ನಿಮ್ಗೆ ಯಾವ ಥರ ಬೇಕು ಆ ಥರ ಅಕ್ಕಿಗಳು ತೊಗೊಬರ್ಬೇಕು. ಮತ್ತು ಇನ್ನೂ ಸ್ವಲ್ಪ ಜನ ಕೇಳಿದರು, ಬರೀ ಹೊಸದಾಗಿ ಸಾಕೋರಿಗೆ ಛತ್ರಿ ಬೇಕಾ, ಏನು ಕತೆ, ಬೇಕೇ ಬೇಕಾ ಅಂತೆಲ್ಲ ಕೇಳ್ತಾಯಿದ್ರು. ಹೊಸದಾಗಿ ಸಾಕೋರು ಹಳೆದಾಗಿ ಸಾಕೋರು ಅಂತೆಲ್ಲ ಬರಲ್ಲ. ನೀವು ಯಾವಾಗನ ಸಾಕಿ ಏನು ಕತೆ ಅಂದರೆ, ಫಸ್ಟು ನಿಮ್ಗೆ ಒಂದು ಜೊತೆ ಎರಡು ಜೊತೆ ಇದ್ದರೆ ಬೇಡ ಅನಿಸುತ್ತೆ ನನಗೇನೆ. ಓಕೆನಾ? ನಾನು ಇನ್ನೂ ಕಟ್ಟೇ ಇಲ್ಲ ಹೇಳಬೇಕಂದ್ರೆ ನೋಡಿ. ಓಕೆನಾ? ನೆಸೆಸಿಟಿ ಇಲ್ಲ ಒಂದು ಜೊತೆ ಎರಡು ಜೊತೆಗಲ್ಲ, ಅಮ್ಮಮ್ಮ ಅಂದರೆ ಒಂದು 4 times 5 times ಇಲ್ಲ ಆ ಥರ ಮಾಡಿದ್ರೆ ಸ್ವಲ್ಪ ಜಾಸ್ತಿ, ಒಂದು 10-15 ಪಾರಿಗಳಿಗೆ ಇಕ್ಕೊಂಡಾಗ ಛತ್ರಿ ಕಟ್ಟಿರಿ, ಆವಾಗ ತುಂಬ ಹೆಲ್ಪ್ ಆಗುತ್ತೆ. ಅದು ಹೈ ಫ್ಲೇಯರ್ಸ್ಗೆ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ? ನಾರ್ಮಲ್ ಅಕ್ಕಿಗಳಿಗಂದ್ರೆ ಛತ್ರಿ ಏನು ಬೇಕಾಗಿಲ್ಲ. ಓಕೆನಾ? ಮತ್ತು ನಾನು ಯಾಕೆ ಛತ್ರಿ ಇನ್ನೂ ಕಟ್ಟಿಲ್ಲ ಅಂದರೆ ಸ್ವಲ್ಪ ಟೈಮ್ ಇಲ್ಲ ಅದರಿಂದ ಅಷ್ಟೇ. ನೋಡೋಣ ಗೈಸ್, ಇನ್ನೊಂದು ವೀಕ್ ಬಿಟ್ಕೊಂಡು ಕಟ್ಬಿಡೋಣ ಅಂತ ಛತ್ರಿ. ಓಕೆನಾ? ಅದೇ ಗೈಸ್ ಹೇಳಿದ್ನಲ್ಲ, ಒಳ್ಳೆ ಜಾತಿ ಅಂತ ಬಂದರೆ ನೀವು ಚೀನಿ ತಾರಾಗೆ ಹೋಗ್ಬೋದು. ಯಾಕಂದರೆ ಈ ಸಬ್ಜಾದಲ್ಲಿ ಅದು ಇದು ಕಮ್ಮಿ ರೇಟಲ್ಲಿ ಸಿಕ್ಕಿದ್ರೂ ಅದು ತೊಗೋಬೋದು, ಅದು ನಿಮ್ಮ ಇಷ್ಟ. ಅದೇ ನಾನು ಹೇಳಿದ್ನಲ್ಲ, ಪ್ರೈಸ್ ಮೇಲೆ ನೋಡಿ ತೊಗೊಳ್ಳಿ, ಕಾಸ್ಟ್ ಜಾಸ್ತಿ ಕೊಡಬೇಡಿ ಅಷ್ಟೇ. ಸ್ಟಾರ್ಟಿಂಗ್ ತೊಗೊಳ್ಬೇಕಂದ್ರೆ ನೀವು ಒಂದು 2000, 2500, 3000 ಆ ಥರ ಕೊಟ್ಟು ಅದು ತೊಗೊಬೇಡಿ. ಒಂದು 1500, 1200, 1300 ಆ ಥರ ಕೊಟ್ಟು ತೊಗೋಬೋದು. ಇವಾಗ ಹಂಗೆ ವಿಡಿಯೋ ಮಾಡ್ಕೊತ ಇವಾಗ ಸ್ವಲ್ಪ ಊಟ ಹಾಕ್ಬಿಡೋಣ. ಓಕೆನಾ? ಮತ್ತು ಗೈಸ್, ನಿಮಗೆ ಏನಾದರೂ ನೆಕ್ ಟ್ವಿಸ್ಟಿಂಗ್ದು ಮೆಡಿಸನ್ ಬೇಕು ಅಂದರೆ ನನಗೆ ಕಮೆಂಟ್ ಹಾಕಬೇಕು. ನಾನು ಕಮೆಂಟ್ ಹಾಕಿದ್ರೆ ಪಕ್ಕ ವಿಡಿಯೋ ಮಾಡ್ತೀನಿ, ಔ ಟು ಕ್ಯೂರ್ ನೆಕ್ ಟ್ವಿಸ್ಟೆಡ್ ಪಿಜನ್ ಅಂತ. ಓಕೆನಾ? ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಾಕೋಣ. ಯಾಕಂದರೆ ನಿಮ್ಮದೇ ಆದಾನ ಪಾರಿವಾಳಗಳು ನೆಕ್ ಟ್ವಿಸ್ಟ್ ಆಗಿದ್ರೆ ಬೇಕಾಗುತ್ತೆ, ಯೂಸ್ ಆಗುತ್ತೆ. ಅಂದರೆ ನೋಡಿ, ನನ್ನ ಪಕ್ಕ ಒಂದು 70-80% ಪಕ್ಕ ಕ್ಲೀನ್ ಮಾಡಿ ರೆಡಿಯಾಗಿದೆ ಅಕ್ಕಿಗಳು ನೋಡಿ, 100% ರೆಡಿ ಮಾಡೇ ಮಾಡ್ತೀನಿ. ಇನ್ನೊಂದು 4 to 5 days, ಇಲ್ಲ ಅಂದರೆ 1 week ಅಷ್ಟೇ ಅಕ್ಕಿ ಪಕ್ಕ ರೆಡಿ ಆಗುತ್ತೆ, ಅದೇ ಮೇವು ತಿನ್ನೋ ರೇಂಜಿಗೆ ಆಗುತ್ತೆ. ಓಕೆನಾ? ಆ ಥರ ರೆಡಿ ಮಾಡ್ತೀನಿ. ನಿಮಗೇನಾದರೂ ನೆಕ್ ಟ್ವಿಸ್ಟಿಂಗ್ದು ಬೇಕು ಬ್ರೋ ವಿಡಿಯೋ ಅಂದರೆ ನಾನು ಕಮೆಂಟ್ ಹಾಕಿ ವಿಡಿಯೋ ಮಾಡೋಣ. ಓಕೆ ಗೈಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಟಾಟಾ, ಬಾಯ್ ಗೈಸ್.